ಕಡೆಗೆ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಸಿಎಂಗೆ ಟಾಸ್ಕ್ ಅನ್ನ ಹೈಕಮಾಂಡ್ ಕೊಟ್ಟಿದ್ಯಾ ಒಂದು ವೇಳೆ ಟಾಸ್ಕ್ ಫೇಲ್ಯೋರ್ ಆದ್ರೆ ಮಿಷನ್ ಕಂಪ್ಲೀಟ್ ಆಗ್ಲಿಲ್ಲ ಅಂದ್ರೆ ಸಿಎಂ ಸ್ಥಾನದಲ್ಲಿ ಇರಬೇಕಾ ಬೇಡವಾ ಅನ್ನೋದನ್ನ ಡಿಸೈಡ್ ಮಾಡ್ಲಾಗುತ್ತಾ ಇದಕ್ಕೆ ಅಂತಾನೆ ಇದ್ದ ಹಾಗೇನೆ ಸಿಎಂ ಈ ಎಮೋಷನಲ್ ಕಾರ್ಡ್ ಅನ್ನ ಬಳಸೋದಕ್ಕೆ ಇದೇ ರೀಸನ್ ಅನ್ನೋ ಪ್ರಶ್ನೆ ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆಯ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನವನ್ನ ಪರ್ಫಾರ್ಮ್ ಮಾಡಿ ಅಥವಾ ಇಳಿರಿ ಅಂತ ಏನಾದ್ರೂ ಸೂಕ್ಷ್ಯವಾಗಿ ಹೇಳಿದ್ಯಾ ಹೈಕಮಾಂಡ್ ಅನ್ನೋ ಪ್ರಶ್ನೆ ನನಗೆ ಅಸೆಂಬ್ಲಿನಲ್ಲಿ ನಲವತ್ತೆಂಟು ಸಾವಿರ ಲೀಡ್ ಕೊಟ್ಟು ಗೆಲ್ಸಿದ ಈಗ ಅಷ್ಟೇ ಕೊಡ್ಬೇಕು ಅದಕ್ಕೆ ಜಾಸ್ತಿ ಕೊಡ್ಬೇಕು ನೀವು ಜಾಸ್ತಿ ಕೊಡಬೇಕ ಅಷ್ಟೇ ಕೊಡಬೇಕ ಕನಿಷ್ಠ ಪಕ್ಷ ಅರವತ್ತು ಸಾವಿರ ಲೀಡ್ನಲ್ಲಿ ಅಂತ ವರ್ಣಾ ಕ್ಷೇತ್ರದಿಂದ ನಾನು ಮಾದೇ ಪರಿಚಯ ನಾನು ನಿಮ್ಮ ಪ್ರತಿನಿಧಿ ಯತೀಂದ್ರ ಮಾಜಿ ಎಂ ಎಲ್ ಎ ನಾವೆಲ್ಲ ಇರುವಾಗ ಅರವತ್ತು ಸಾವಿರ ಲೀಡ್ ಬರಬೇಕಲ್ವಾ ಪಟೇಲ್ ರೇ ಹ நீ நீல்ல அறுவது சவர லீடு கெல்ஸ் கொட்டே நன்கோஷ ஆகது நன்கு கூட முட்டக்காக ಡೀಟೇಲ್ಸ್ ಕೊಡ್ತಾರೆ ಕೆಪಿ ನಾಗರಾಜ್ ಕೆಪಿ ನಾಗರಾಜ್ ಲಾಸ್ಟ್ ಹದಿನೈದು ವರ್ಷದಲ್ಲಿ ಲೋಕಸಭೆ ಚುನಾವಣೆಗೆ ಇಷ್ಟು ತಲೆ ನಾವು ನೋಡೇ ಇರಲಿಲ್ಲ ಬಟ್ ಈ ಚುನಾವಣೆ ಅದೇ ಪ್ರೂವ್ ಮಾಡ್ತಾ ನೆಸೆಸಿಟಿ ಏನು ಅನಿವಾರ್ಯತೆ ಏನು ಕುರ್ಚಿಯ ಕಂಪನದ ಸ್ವರೂಪ ಪ್ರಾಬಬ್ಲಿ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಅರಿತ ಕಾಣಿಸ್ತಾ ಇದೆ ಹೀಗಾಗಿಂತ ಮಾತುಗಳ ಅಂತ ಮುಮತಾ ನಾವು ಸಿದ್ದರಾಮಯ್ಯ ಅವರ ಭಾಷಣಗಳನ್ನ ಕೇಳ್ತಾ ಇದ್ದೇವೆ ಯಾವತ್ತೂ ಕೂಡ ಸಿದ್ದರಾಮಯ್ಯವರ ಬಾಯಿ ಬಾಯಲ್ಲಿ ಈ ರೀತಿಯಾದಂತಹ ಎಮೋಷನಲ್ ಕಾರ್ಡು ಎಲೆಕ್ಷನ್ ಟೈಮಲ್ಲಿ ಪ್ಲೇ ಆಗಿದ್ದಂಥದ್ದನ್ನಂತೂ ನಾವು ಗಮನಿಸಿಲ್ಲ ಅವರ ಚುನಾವಣೆಯಲ್ಲಿ ಇರ್ಬೋದು ಅಥವಾ ಅವರ ಮಗನ ಚುನಾವಣೆಯಲ್ಲಿ ಆದರೂ ಇರ್ಬೋದು ಯಾವತ್ತೂ ಕೂಡ ಅವರು ಎಮೋಷ್ನಲ್ ಕಾರ್ಡನ್ನು ಪ್ಲೇ ಮಾಡಿರಲ್ಲ ಬೇರೆ ಬೇರೆ ರಾಜಕಾರಣಿಗಳು ಚುನಾವಣೆ ಸಂದರ್ಭದಲ್ಲಿ ಎಮೋಷನಲ್ ಕಾರ್ಡ್ ಪ್ಲೇ ಮಾಡುವಂಥದ್ದು ಗಮನಿಸಿರ್ತವೆ ಆದರೆ ಎಸ್ಪೆಷಲಿ ಸಿದ್ದರಾಮಯ್ಯವರ ಬಾಯಲ್ಲಿ ಎಮೋಷನಲ್ ಕಾರ್ಡ್ ಪ್ಲೇ ಆಗಿಲ್ಲ ಆದರೆ ಫಾರ್ ದಿ ಫಸ್ಟ್ ಟೈಮ್ ಅನ್ನುವಂಥ ರೀತಿಯಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಅದರಲ್ಲೂ ಕೂಡ ನಿಂತಿರುವಂಥದ್ದು ಅವರೇನಲ್ಲ ಅಥವಾ ಅವರ ಮಗ ಅಲ್ಲ ನಿಂತ ು ಅವರ ಸ್ನೇಹಿತರ ಮಗ ಆ ಇಂತಹ ಸಂದರ್ಭದಲ್ಲಿ ಈ ತರದ ಒಂದು ಎಮೋಷನಲ್ ಕಾರ್ಡ್ ಪ್ಲೇ ಆಗ್ತಾ ಇದೆ ಅದರ ಜೊತೆಗೆ ಮೈಸೂರು ಮತ್ತು ಚಾಮರಾಜನಗರವನ್ನು ಬಹಳ ಅಂದ್ರೆ ಬಹಳ ಗಂಭೀರವಾಗಿ ಸಿದ್ದರಾಮಯ್ಯವರು ಪರಿಗಣಿಸಿರುವಂತಹದ್ದು ಎರಡ್ ಸಾವಿರದ ಹದಿಮೂರರಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ ಈ ತರದ ಒಂದು ಸೀರಿಯಸ್ನೆಸ್ ಅನ್ನ ಈ ಕ್ಷೇತ್ರಗಳ ವಿಚಾರದಲ್ಲಿ ತೆಗೆದುಕೊಂಡಿರಲಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಅವರು ತೆಗೆದುಕೊಂಡಿರಲಿಲ್ಲ ಆದರೆ ಈ ಬಾರಿ ತೆಗೆದುಕೊಂಡಿರುವಂಥದ್ದನ್ನು ಗಮನಿಸ್ತಾ ಇದ್ರೆ ಎಲ್ಲೋ ಒಂದು ಕಡೆಯಲ್ಲಿ ಇದರ ಎಫೆಕ್ಟ್ ಬೇರೆ ರೀತಿಯಲ್ಲಿ ಇದ್ದಂತೆ ಕಾಣ್ತಾ ಇದೆ ಮಮತಾ ರೈಟ್ ಧನ್ಯವಾದ ತಮಲಾ ಮಾಹಿತಿಗಾಗಿ ಕೆಪಿ ನಾಗರಾಜ್ ಒಟ್ನಲ್ಲಿ ಮೇಜರ್ ಸೆಟ್ ಬ್ಯಾಕ್ ಆಗಬಾರ್ದು ರಾಜಕೀಯದಲ್ಲಿ ಅಂತ ಹೇಳಿದ್ರೆ ಎರಡೂ ಕ್ಷೇತ್ರದಲ್ಲಿ ಒಂದೇ ಅನಿವಾರ್ಯ ಅನ್ನೋ ಸೂತ್ರದಾಡಿ ಯಾವ್ಯಾವ ಅಸ್ತ್ರಗಳನ್ನು ಪ್ರಯೋಗ ಮಾಡೋದಕ್ಕಾಗುತ್ತೋ ಆ ಎಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದಾರೆ ಸೊ ಭಾವನಾತ್ಮಕ ಅಸ್ತ್ರದ ಪ್ರಯೋಗ ಕೂಡ ವೇದಿಕೆಯ ಮುಖಾಂತರ ಆಗಿದೆ